ಕೆಲವೇ ಕ್ಷಣಗಳಲ್ಲಿ ಸುರಂಗದಲ್ಲಿ ಸಿಲುಕಿರುವ ಕಾರ್ಮಿಕರನ್ನ ರಕ್ಷಿಸಲಾಗ್ತಾ ಇದೆ ಹದಿನೇಳು ದಿನಗಳಿಂದ ಟನಲ್ನಲ್ಲಿ ಲಾಕ್ ಆಗಿದ್ದಾರೆ ನಲವತ್ತೊಂದು ಕಾರ್ಮಿಕರು ಹದಿನೇಳು ದಿನಗಳಿಂದ ಟನಲ್ನಲ್ಲೇ ಲಾಕ್ ಆಗಿದ್ದಾರೆ ನಲವತ್ತೊಂದು ಜನ ಕಾರ್ಮಿಕರು ಉತ್ತರಕಾಶಿ ಸುರಂಗದಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆ ಸಾಕ್ತಾ ಇದೆ ನವೆಂಬರ್ ಹನ್ನೆರಡರಂದು ಹೈವೇ ಕಾಮಗಾರಿ ವೇಳೆ ನಡೆದಂತಹ ದುರಂತದಲ್ಲಿ ನಲವತ್ತೊಂದು ಕಾರ್ಮಿಕರು ಸುರಂಗದ ಒಳಗಡೆ ಲಾಕ್ ಆಗಿದ್ರು ಕಾರ್ಮಿಕರ ರಕ್ಷಣೆಗೆ ಹದಿನೇಳು ದಿನಗಳಿಂದ ಸತತವಾಗಿ ನಡೀತಾ ಇರುವಂತಹ ಆಪರೇಷನ್ ಸಕ್ಸಸ್ ಆಗೋ ಹಂತವನ್ನ ಬಂದು ತಲುಪಿದೆ ಸ್ಟ್ರೆಚರ್ ಮೂಲಕ ಕಾರ್ಮಿಕರನ್ನ ಹೊರತಂದಿದ್ದಾರೆ ಸಿಬ್ಬಂದಿ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಕಳೆದ ಹದಿನೇಳು ದಿನಗಳಿಂದ ಅಲ್ಲೆಯೇ ಕಾರ್ಮಿಕರಿಗೆ ಆಹಾರವನ್ನ ನೀರು ಹಾಗೆ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಪೂರೈಸಲಾಗ್ತಾ ಇತ್ತು ಮಷಿನರಿ ಮೂಲಕ ಇನ್ನು ಅಮೆರಿಕಾದಿಂದ ತರಿಸಿದಂತಹ ಮಷಿನ್ ಸ್ಥಗಿತ ಆಗಿತ್ತು ಕೆಟ್ಟು ನಿಂತಿತ್ತು ಅದಾದ ಬಳಿಕ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಲಾಯಿತು ಒಟ್ಟಾರೆ ಫೈನಲಿ ಅವರ ಕುಟುಂಬಸ್ಥರು ಹಾಗೆ ನಾಗರಿಕರ ಪ್ರಾರ್ಥನೆ ಫಲಿಸದಂತೆ ಕಾಣಿಸ್ತಾ ಇದೆ ಹದಿನೇಳು ದಿನಗಳಿಂದ ಟನಲ್ನಲ್ಲೇ ಲಾಕ್ ಆಗಿದ್ದಂತಹ ನಲವತ್ತೊಂದು ಕಾರ್ಮಿಕರು ಯಶಸ್ವಿಯಾಗಿ ಆಚೆ ಬರ್ತಾ ಇರುವಂತಹ ಕ್ಷಣ ಹತ್ತಿರ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುರಂಗದಲ್ಲಿ ಸಿಲುಕಿರೋ ಕಾರ್ಮಿಕರು ಆಚೆಗೆ ಬರ್ತಾರೆ ಯಶಸ್ವಿಯಾಗಿ ಅವರನ್ನ ರಕ್ಷಿಸುವಂತಹ ಕೆಲಸ ಕಾರ್ಯಾಚರಣೆ ಸಾಕ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎನ್ ಡಿ ಎನ್ ಆರ್ ಎಫ್ ಸಿಬ್ಬಂದಿ ಆಗಿರಬಹುದು ಎಸ್ ಆರ್ ಎಫ್ ಸಿಬ್ಬಂದಿ ಆಗಿರಬಹುದು ಹೀಗೆ ಪ್ರತಿಯೊಬ್ಬರೂ ಕೂಡ ಸಾಥ್ ಕೊಟ್ಟಿದ್ದಾರೆ ನವೆಂಬರ್ ಹನ್ನೆರಡನೇ ತಾರೀಕು ಹೈವೇ ಕಾಮಗಾರಿ ನಡೀತಾ ಇದ್ದಂತಹ ಜಾಗದಲ್ಲಿ ನಡೆದಂತಹ ದುರಂತ ಇದು ಕಟ್ತಾ ಇದ್ದಂತಹ ಕಾಮಗಾರಿ ಏನು ಸುರಂಗದ ಕಾಮಗಾರಿ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ಪರಿಣಾಮ ನಲ್ವತ್ತೊಂದು ಕಾರ್ಮಿಕರು ಆ ಸುರಂಗದ ಒಳಗಡೆನೆ ಲಾಕ್ ಆಗಿದ್ದಾರೆ ಬಳಿಕ ಅವರು ಅಲ್ಲಿ ಬದುಕಿದ್ದಾರಾ ಇಲ್ಲವಾ ಅನ್ನುವಂತಹ ಆತಂಕ ಸಹಜವಾಗಿ ಅಲ್ಲಿರುವ ಪ್ರತಿಯೊಬ್ಬರಿಗೂ ಕಾಡ್ತು ಅದಾದ ಬಳಿಕ ಕ್ಯಾಮರಾಗಳನ್ನ ಬಿಟ್ಟು ಅಲ್ಲಿ ನೋಡ್ಲಾಯ್ತು ಆಗ ಆ ಕಾರ್ಮಿಕರು ಬದುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು ಅದಾದ ಬಳಿಕ ಅವರಿಗೆ ಬೇಕಾಗಿರುವಂತಹ ಊಟ ಹಾಗೆ ನೀರು ಎಲ್ಲವನ್ನ ಪೂರೈಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು ಒಟ್ಟಾರೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅನೇಕ ತಜ್ಞರ ತಂಡ ಅಧಿಕಾರಿಗಳ ತಂಡ ರಕ್ಷಣಾ ಕಾರ್ಯಾಚರಣೆಗಿಳಿದಿತ್ತು ಫೈನಲಿ ಹದಿನೇಳು ದಿನಗಳಿಂದ ಲಾಕ್ ಆಗಿದ್ದಂತಹ ಆ ನಲವತ್ತೊಂದು ಕಾರ್ಮಿಕರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಹರಸಾಹಸನೇ ಪಟ್ಟರು ಅಂತ ಹೇಳಬಹುದು ಇನ್ನು ಮತ್ತೊಂದು ಕಡೆ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಆ ಜಾಗದಲ್ಲಿ ಸುರಂಗದ ಬಳಿ ನಲವತ್ತೊಂದು ಕಾರ್ಮಿಕರಿಗಾಗಿ ಆಂಬ್ಯುಲೆನ್ಸ್ಗಳು ರೆಡಿಯಾಗಿವೆ ಕಾರ್ಮಿಕರ ರಕ್ಷಣೆ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಅವರನ್ನ ರವಾನಿಸಲಾಗುತ್ತೆ ಆಸ್ಪತ್ರೆಗಳಿಗೆ ಟನಲ್ನಿಂದ ಹೊರಬಂದ ತಕ್ಷಣವೇ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗುತ್ತೆ ಜೀರೋ ಟ್ರಾಫಿಕ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಝೀರೋ ಟ್ರಾಫಿಕ್ ಮೂಲಕ ನಲವತ್ತೊಂದು ಕಾರ್ಮಿಕರನ್ನ ಸ್ಥಳಾಂತರಿಸಲಾಗುತ್ತೆ ಸಿಬ್ಬಂದಿ ಆಚೆಗೆ ಬರ್ತಾ ಇದ್ದಂತೆ ಅವರನ್ನ ಆಂಬ್ಯುಲೆನ್ಸ್ನ ಮೂಲಕ ಆಸ್ಪತ್ರೆಗೆ ರವಾನಿಸೋದಕ್ಕೆ ಸ್ಥಳಾಂತರಿಸೋದಕ್ಕೆ ಎಲ್ಲಾ ಸಿದ್ಧತೆಗಳಾಗಿದೆ ಝೀರೋ ಟ್ರಾಫಿಕ್ ಮೂಲಕ ನಲವತ್ತೊಂದು ಕಾರ್ಮಿಕರನ್ನ ಸ್ಥಳಾಂತರಿಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಆ ಸುರಂಗ ಮಾರ್ಗ ಏನು ಕಟ್ತಾ ಇರುವಂತಹ ಟನಲ್ನ ಒಳಗಡೆ ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅವಿರತ ಪ್ರಯತ್ನಗಳಾಗ್ತಾ ಇದೆ ಆ ಪ್ರಯತ್ನಗಳ ಫಲವಾಗಿ ಇವತ್ತು ಅವರೆಲ್ಲರೂ ಕೂಡ ಸೇಫ್ ಆಗಿ ಆಚೆ ಬರುವಂತಹ ಕಾಲ ಸನ್ನಿಹಿತವಾಗಿದೆ ಕಳೆದ ಹದಿನೇಳು ದಿನಗಳಿಂದ ಟನಲ್ ನ ಒಳಗಡೆ ಅವರು ವಾಸ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಹೇಗಿರಬೇಡ ಅಂತ ಯಾಕಂದ್ರೆ ಗಾಳಿ ಬೆಳಕು ಯಾವುದೂ ಇಲ್ಲ ಮತ್ತೊಂದು ಕಡೆ ಪ್ರತಿನಿತ್ಯ ನಾವು ಜೀವಿಸ್ತಾ ಇದ್ದಂತಹ ಜೀವನದಲ್ಲೇ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ನಮಗೆ ತೀರಾ ಕಷ್ಟ ಸಹಿಸ್ಕೊಳ್ಳಕ್ ಅನ್ನೋ ಮಟ್ಟಕ್ಕೆ ನಾವು ಫ್ರಸ್ಟ್ರೇಟ್ ಆಗ್ತೀವಿ ಆದ್ರೆ ಆ ಕಾರ್ಮಿಕರು ಹದಿನೇಳು ದಿನದಿಂದ ಹೇಗಿರಬೇಡ ಸುರಂಗದೊಳಗಡೆ ಯಾಕಂದ್ರೆ ಅಹ್ ಸರಿಯಾದ ಅಲ್ಲಿ ಏನಾಗ್ತಾ ಇದೆ ಬದುಕ್ತಿದ್ದೀವ ಉಸಿರಾಡೋದಕ್ಕೆ ನಿಜವಾಗ್ಲೂ ಅವರಿಗೆ ಗಾಳಿ ಸಿಗ್ತಾ ಇದೆಯಾ ಅಥವಾ ಪ್ರತಿನಿತ್ಯ ಬೇಕಾಗಿರುವಂತಹ ನಿತ್ಯ ಕರ್ಮ ಮುಗಿಸೋಕೆ ಏನ್ ಮಾಡ್ತಿದ್ದಾರೆ ಅಲ್ಲಿ ಆತಂಕ ಮನೆ ಮಾಡಿದೆ ಹೀಗೆ ಸಾಕಷ್ಟು ಗೊಂದಲಗಳಿವೆ ಆಪರೇಷನ್ ಟನಲ್ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ ಸಿಎಂ ಸ್ಥಳದಲ್ಲಿದ್ದು ಕಾರ್ಯಾಚರಣೆ ವೀಕ್ಷಿಸ್ತಾ ಇದ್ದಾರೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಪರಿಶೀಲಿಸ್ತಾ ಇದ್ದಾರೆ ಸ್ಥಳದಲ್ಲೇ ಮುಖಾಮ್ ಹೂಡಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ಕಾರ್ಯಾಚರಣೆಯನ್ನು ವೀಕ್ಷಿಸ್ತಾ ಇದ್ದಾರೆ ಸ್ಥಳದಲ್ಲೇ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಇದ್ದಾರೆ ಸುರಂಗದ ಒಳಗಡೆಯೇ ಇದ್ದಾರಂತೆ ಸಿಎಂ ಕೂಡ ಕೆಲವೇ ಹೊತ್ತಲ್ಲಿ ಸುರಂಗದಿಂದ ನಲವತ್ತೊಂದು ಕಾರ್ಮಿಕರ ರಕ್ಷಣೆ ಆಗುತ್ತೆ ಸುರಂಗದ ಒಳಗಡೆನೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಇದ್ದಾರೆ ಈ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡ್ತಾ ಇದೀರಾ ಸುರಂಗ ಯಾವ ರೀತಿಯಾಗಿದೆ ಕಟ್ತಾ ಇರುವಂತಹ ಸುರಂಗದ ಆ ಒಂದು ಒಳಗಡೆ ಸಿಲುಕಿರುವಂತಹ ಕಾರ್ಮಿಕರ ರಕ್ಷ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಸ್ವತಃ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸ್ಥಳದಲ್ಲಿದ್ದಾರೆ ಟನಲ್ನ ಒಳಗಡೆ ಅವರಿದ್ದಾರೆ ಸುರಂಗದ ಒಳಗಡೆನೆ ಅವರು ಕೂಡ ಇದ್ದಾರೆ ಫೈನಲಿ ಯಶಸ್ವಿಯಾಗಿ ಆ ಕಾರ್ಮಿಕರನ್ನ ರಕ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಿರತ ಶ್ರಮಗಳಾಗ್ತಾ ಇವೆ ಇನ್ನು ಈ ಹಿಂದೆ ನಾವು ಗಮನಿಸಿದ ಹಾಗೆ ಅಲ್ಲಿ ಆ ಸ್ಥಳೀಯರ ನಂಬಿಕೆ ಪ್ರಕಾರ ಸುರಂಗ ಕೊರೆದಿರುವಂತಹ ಜಾಗದಲ್ಲಿ ದೇವಿಯ ಒಂದು ದೇವಾಲಯ ಇತ್ತು ಆ ದೇವಾಲಯವನ್ನ ಅವರು ಸ್ಥಳಾಂತರಿಸಲಿಲ್ಲ ಬೇರೆ ಕಡೆಗೆ ದೇವಿಯನ್ನು ಕುಳಿಸೋ ಕುರಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನು ಕಟ್ಟಿಸೋದಕ್ಕೆ ಮುಂದಾಗಲಿಲ್ಲ ಸೊ ಆ ದೇವಿಯ ಶಾಪದಿಂದ ಈ ರೀತಿಯಾಗಿ ದೊಡ್ಡ ಅನಾಹುತ ಸಂಭವಿಸಿದೆ ಅಂತ ಅಲ್ಲಿಯ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದ್ವು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕಡೆಗೆ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಗಳಾದವು ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಕ್ರಮ್ ಯಾವಾಗ ಟನಲ್ನಿಂದ ಆಚೆ ಬರ್ತಾರೆ ಆ ನಲವತ್ತೊಂದು ಜನ ಕಾರ್ಮಿಕರು ಅನ್ನುವಂತಹ ಪ್ರಾರ್ಥನೆಗಳು ಮುಳುಗ್ತಾ ಇವೆ ಒಂದು ಕಡೆ ಫೈನಲಿ ಯಶಸ್ವಿ ಆಗುವಂತಹ ಕಾಲ ಸನ್ನಿಹಿತ ಆಗಿದೆ ಸೊ ಏನಾಗ್ತಾ ಇದೆ ಸ್ಥಳದಲ್ಲಿ ಇನ್ನು ಎಷ್ಟು ಹೊತ್ತಿಗೆ ಆಗಮಿಸಬಹುದು ಅವರೆಲ್ಲರನ್ನ ಆಚೆಗೆ ತರಬಹುದು ಅನ್ನೋ ನಿರೀಕ್ಷೆ ಇದೆ ಪ್ರತಿಭಾ ನವೆಂಬರ್ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಐದೂವರೆ ಹೊತ್ತಿಗೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಈ ಒಂದು ಉತ್ತರ ಕಾಶಿಯ ಸಿಲ್ಕಿಯಾರ ಟನಲ್ ಪುಸ್ತಕ ಒಳಗಾಗಿ ಅಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಕ್ಕಂಥ ನಲವತ್ತೊಂದು ಕಾರ್ಮಿಕರು ಕೂಡ ಅಲ್ಲೇ ಸಿಲ್ಕಿದ್ರು ಇವತ್ತಿಗೆ ಹದಿನೇಳನೇ ದಿವಸ ನೀವು ಈಗಾಗಲೇ ಹೇಳ್ತಾ ಇದ್ದಲ್ಲ ಹದಿನೇಳು ದಿನಗಳ ಕಾಲ ಬೆಳಕು ಗಾಳಿ ನೀರು ಈ ರೀತಿಯಂತಹ ಯಾವುದೇ ರೀತಿಯಂತಹ ಫೆಸಿಲಿಟಿಗಳ ಇಲ್ಲದೆ ಬದುಕುವಂಥದ್ದು ತುಂಬಾ ಕಷ್ಟ ಅವರಿಗೆ ಇಲ್ಲಿ ಅಂದ್ರೆ ಕಳೆದ ಕೆಲ ದಿನಗಳಿಂದ ಊಟ ಆಗಿರ್ಬೋದು ಆಹಾರ ಬೇರೆ ಬೇರೆ ರೀತಿಯ ಆಹಾರ ನೀರು ಆಕ್ಸಿಜನ್ ಎಲ್ಲವನ್ನೂ ಪೂರೈಕೆ ಮಾಡಿದ್ರು ಕೂಡ ಇರ್ತಕ್ಕಂಥ ಸಣ್ಣದಾದಂತಹ ಕಿರಿದಾದ ಜಾಗದಲ್ಲಿ ಹದಿನೇಳು ದಿನಗಳ ಕಾಲ ಕಾಲ ಕಳೆಯೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಆದ್ರೆ ಈಗ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಅಂದ್ರೆ ನಲವತ್ ಜನ ಕಾರ್ಮಿಕರನ್ನು ಕೂಡ ಸುರಕ್ಷಿತವಾಗಿ ಹೊರತರುವಂತಹ ಕೆಲಸ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸುರಂಗ ಸಿಲ್ಕಿಯಾರ ಎಂಡೆಯಿಂದ ಆಗಿರ್ಬೋದು ಅಥವಾ ಮತ್ತೊಂದು ಕಡೆಯಿಂದ ಈ ಒಂದು ಅವರನ್ನ ಹೊರಗೆ ತರುವಂತಹ ಕೆಲಸವೂ ಕೂಡ ಆಗತ್ತೆ ಸೊ ಕಳೆದ ಹದಿನೇಳು ದಿನಗಳಿಂದನೂ ಕೂಡ ಅಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ಕಾರ್ಮಿಕರ ಒಂದು ಏನು ಸಂಬಂಧಿಗಳಾಗಿರ್ಬೋದು ಎಲ್ಲರೂ ಕೂಡ ಅದೇ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಬದುಕಿ ಬರಲಿ ಅಂತ ಹೇಳಿ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಅಥವಾ ಆ ರಕ್ಷಣಾ ಕಾರ್ಯಾಚರಣೆಯನ್ನ ಕಳೆದ ಹದಿನೇಳು ದಿನಗಳಿಂದ ಕೂಡ ಮಾಡಲಾಗ್ತಾ ಇತ್ತು ಅದು ಇವತ್ತಿಗೆ ಯಶಸ್ವಿ ಆಗಿದೆ ಇಡೀ ದೇಶ ಕೂಡ ಇದ್ರ ಬಗ್ಗೆ ಅಂದ್ರೆ ಜನ ಕಾರ್ಮಿಕರ ಸುರಕ್ಷಿತವಾಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆಯು ಕೂಡ ಎಲ್ಲೊಂದು ಕಡೆ ಫಲಿಸಿದೆ ಅಂತ ಆಗುತ್ತೆ ಯಾಕಂದ್ರೆ ನಲವತ್ತೊಂದು ಜನರನ್ನ ಕರೆತರುವಂತದ್ದು ಅಂದ್ರೆ ಅದು ಸುಲಭ ಅಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಮಷಿನ್ಗಳ ಹಾಳಾಗಿರ್ಬೋದು ಆಗಿರ್ಬೋದು ಅಥವಾ ತಾಂತ್ರಿಕ ತೊಂದರೆ ಎಸ್ಪೆಷಲಿ ಅಮೆರಿಕದಿಂದ ತರಿಸ ಅಗರ್ ಮಷೀನ್ ಏನಿತ್ತು ಅದರ ಬ್ಲೇಡ್ಗಳು ಕಟ್ ಆಗಿತ್ತು ಈ ರೀತಿಯಂತ ಸಾಕಷ್ಟು ತೊಂದರೆಗಳು ಕೂಡ ಅಲ್ಲಿ ಎದುರಾಗಿದ್ವು ಇವೆಲ್ಲದ್ರ ನಡುವೆ ಕೂಡ ಅಂದ್ರೆ ಮ್ಯಾನುವಲ್ ಆಗಿ ಆ ಒಂದು ಮಣ್ಣನ್ನು ಮಣ್ಣನ್ನ ತೆಗೆಯುವಂತ ಕೆಲಸ ಆಗಿರ್ಬೋದು ಇವತ್ತು ರ್ಯಾಟ್ ಮೈನರ್ಸ್ ಪ್ರಕಾರ ಅಂದ್ರೆ ರ್ಯಾಟ್ ಮೈನರ್ಸ್ ಅಂತ ಸಹಜವಾಗಿ ಅಂದ್ರೆ ಕೋಲನ್ನು ತೆಗೆದಕ್ಕೋಸ್ಕರ ಕಲ್ಲಿದ್ದಲನ್ನು ತೆಗೆಯೋದಕ್ಕೋಸ್ಕರ ಬಳಸಲಾಗತ್ತೆ ಅವರ ಒಂದು ಸಹಾಯದಿಂದ ಇವತ್ತು ಇದೀಗ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಮಿಕರು ಎಲ್ಲರೂ ಕೂಡ ಹೊರಗೆ ಬರ್ತಾರೆ ಈಗಾಗಲೇ ಅವ್ರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಕಳೆದ ಐದು ದಿನಗಳಿಂದನೂ ಕೂಡ ಆಂಬ್ಯುಲೆನ್ಸ್ ಆಗಿರ್ಬೋದು ಅಥವಾ ವೈದ್ಯಕೀಯ ಸಿಬ್ಬಂದಿ ಇವೆಲ್ಲವರನ್ನು ಕೂಡ ಸಿದ್ಧತೆ ಮಾಡಿ ಒಂದು ಉತ್ತರಾಖಂಡ್ ಸರ್ಕಾರ ರೆಡಿ ಮಾಡಿ ಇಟ್ಕೊಂಡಿತ್ತು ಯಾವ ಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಹೊರಗೆ ಬಂದರೂ ಕೂಡ ಅವರಿಗೆ ತಕ್ಷಣವಾಗಿ ಒಂದು ಟ್ರೀಟ್ಮೆಂಟ್ ಅನ್ನ ನೀಡಿ ಆಸ್ಪತ್ರೆಗೆ ರವಾನೆ ಮಾಡಬೇಕು ಹಾಗೆ ಯಾರಿಗಾದರೂ ತುಂಬಾ ಎಮರ್ಜೆನ್ಸಿ ಇದ್ರೆ ಜೀವೋತ್ಕಟ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡೋದಕ್ಕೂ ಕೂಡ ಈ ರೀತಿಯಂತ ಎಲ್ಲ ಸಿದ್ಧತೆಗಳು ಕೂಡ ಕಳೆದ ಐದು ದಿನಗಳಿಂದ ಈ ಒಂದು ಎಕ್ಸ್ಪೆಕ್ಟೆಡ್ ಮಾಡಿದ್ರಲ್ಲ ಕಾರ್ಮಿಕರು ಹೊರಗೆ ಬರ್ತಾರೆ ಅಂತೇಳಿ ಅವತ್ತಿಂದನೂ ಕೂಡ ಎಲ್ಲಾ ಸಿದ್ಧತೆಗಳಾಗಿತ್ತು ಸೊ ಈ ನಿಟ್ಟಿನಲ್ಲಿ ಈಗ ಅದು ಒಂದು ಪರಿಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ನಲ್ವತ್ತೊಂದು ಜನ ಕಾರ್ಮಿಕರನ್ನ ಸ್ಟ್ರೆಚರ್ ಮೂಲಕ ಹೊರ ಕರೆ ಕರೆತರಲಾಗ್ತಿದೆ ಅದಾದ ಬಳಿಕ ಅಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಏನು ಉತ್ತರಾಖಂಡ್ ನ ಸಿಎಂ ಕೂಡ ಆ ಒಂದು ಸ್ಥಳದಲ್ಲೇ ಇರ್ತಕ್ಕಂಥದ್ದು ಆ ಒಂದು ಸುರಂಗದ ಒಳಗೆ ಇದ್ದು ಅಲ್ಲಿರ್ತಕ್ಕಂಥ ಆಂಬ್ಯುಲೆನ್ಸ್ ಆಗಿರ್ಬೋದು ಅಥವಾ ಯಾವೆಲ್ಲ ಫೆಸಿಲಿಟಿಗಳಿದೆ ಅವೆಲ್ಲವನ್ನೂ ಖುದ್ದು ಅವರೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ತಂಡ ಈ ಹಿಂದೆ ಯಾವ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡಿತ್ತು ಅಂದ್ರೆ ಅವ್ರನ್ನ ಹೇಗೆ ತರ್ತೀವಿ ಅನ್ನೋ ಒಂದು ಎಲ್ಲ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿತ್ತು ಅಂದ್ರೆ ಸ್ಟ್ರೆಚರ್ ಮೂಲಕ ಆಗಿರ್ಬೋದು ಗೆ ಇರತಕ್ಕಂಥ ವೀಲ್ಸ್ ಅಂದ್ರೆ ಚಕ್ರ ಆ ಒಂದು ಚಕ್ರದ ಮೂಲಕ ಹೇಗೆ ಮೂವ್ ಮಾಡ್ತೀವಿ ಆಮೇಲೆ ಅದಾದ ಬಳಿಕ ಹಗ್ಗದ ಸಹಾಯದಿಂದ ಅವ್ರನ್ನ ಹೇಗೆ ಹೊರ ಕರೆ ತರ್ತೀವಿ ಅಂತೇಳಿ ಈ ಬಗ್ಗೆ ವಿಡಿಯೋಗಳನ್ನ ಹೇಗೆ ರಿಲೀಸ್ ಮಾಡಿತ್ತು ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆಯನ್ನು ಅವರು ಮುಂದುವರಿಸಿರುವಂತದ್ದು ಇನ್ನೇನು ಕೆಲವಂದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಒಳಗಂತೂ ಎಲ್ಲಾ ಕಾರ್ಮಿಕರು ಕೂಡ ಒಂದು ಸುರಂಗದಿಂದ ಹೊರ ಬರುವಂತಹ ಸಾಧ್ಯತೆಗಳು ಇದೆ ಪ್ರತಿಭಾ ಓಕೆ ಯು ವಿಕ್ರಮ್ ಡಿಟೈಲ್ಸ್ ಗಾಗಿ ಉತ್ತರಾಕಾಶಿ ಸುರಂಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಾಕ್ತಾ ಇದೆ ನಲವತ್ತೊಂದು ಕಾರ್ಮಿಕರ ರಕ್ಷಣೆಗೆ ಅಂತ ಅಲ್ಲಿಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಪಣ ತೊಟ್ಟು ನಿಂತಿದೆ रक्षणा कार्याचर बे प्रधानी मोदी महित ಪುಷ್ಕರ್ ಸಿಂಗ್ ಧಾಮಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ ರಕ್ಷಣಾ ಕಾರ್ಯದ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿ ಬಗ್ಗೆ ಕಾಳಜಿ ವಹಿಸಿ ಅಂತ ಸೂಚಿಸಿದ್ದಾರೆ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಇದು ಒಟ್ಟಾರೆ ಕೇಂದ್ರ ಸರ್ಕಾರ ಆಗಿರಬಹುದು ಅಲ್ಲಿಯ ರಾಜ್ಯ ಸರ್ಕಾರ ಆಗಿರಬಹುದು ಬಹಳ ಮುತುವರ್ಜಿಯಿಂದ ಈ ಕೆಲಸವನ್ನ ಇದೆ ಕಾರ್ಮಿಕರ ರಕ್ಷಣೆಗೆ ಅಂತ ಪಣ ತೊಟ್ಟು ನಿಂತಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸ್ವತಃ ಸ್ಥಳದಲ್ಲಿ ಕಾರ್ಯಾಚರಣೆಯ ಮಾಹಿತಿಯನ್ನ ಖುದ್ದು ಪರಿಶೀಲಿಸ್ತಾ ಇದ್ದಾರೆ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿ ಎಂಗೆ ಫೋನ್ ಮಾಡಿ ದೂರವಾಣಿ ಮುಖಾಂತರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಲ್ಲಿ ಏನಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಅಡೆಚಡೆ ಆಗದೇ ಇರೋ ರೀತಿಯಾಗಿ ಸಿಬ್ಬಂದಿ ಬಗ್ಗೆ ಕಾಳಜಿಯನ್ನು ವಹಿಸಿ ಅನ್ನುವಂತಹ ಸೂಚನೆಯನ್ನು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಸೂಚಿಸಿದ್ದಾರೆ ಒಟ್ಟಾರೆ ಸಾಕಷ್ಟು ಜನ ಅಧಿಕಾರಿಗಳಾಗಿರಬಹುದು ಸಿಬ್ಬಂದಿ ಆಗಿರಬಹುದು ಹೀಗೆ ಪ್ರತಿಯೊಬ್ಬರೂ ಕೂಡ ಆ ನಲ್ವತ್ತೊಂದು ಕಾರ್ಮಿಕರ ಜೀವಕ್ಕಾಗಿ ಪಣ ತೊಟ್ಟಿದ್ದಾರೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ಇನ್ನು ಝೀರೋ ಟ್ರಾಫಿಕ್ ಮೂಲಕ ಆ ಸುರಂಗದಿಂದ ಹೊರತಗ್ದಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಅವರನ್ನ ಹಾಸ್ಪಿಟಲ್ಸ್ಗಳಿಗೆ ಸ್ಥಳಾಂತರಿಸೋದಕ್ಕೆ ಅಂತ ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆಂಬುಲೆನ್ಸ್ಗಳು ಕೂಡ ರೆಡಿ ಆಗಿದ್ದಾವೆ ಅಂದ್ರೆ ಆ ಸುರಂಗದ ಒಳಗಡೆ ಹದಿನೇಳು ದಿನಗಳಿಂದ ಅವರು ವಾಸ ಮಾಡ್ತಾ ಇದ್ದಾರೆ ಗಾಳಿ ಇಲ್ಲ ಬೆಳಕಿಲ್ಲ ಸರಿಯಾದ ಟೈಮ್ಗೆ ಹೊತ್ತಿಗೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಇವೆಲ್ಲವೂ ಸರಿಯಾದಂತಹ ಸಂದರ್ಭದಲ್ಲೇ ಆರೋಗ್ಯ ಹದಗೆಡೋದು ಹೆಚ್ಚು ಹೀಗಿದ್ದಾಗ ಯಾವ ವ್ಯವಸ್ಥೆಯೂ ಇಲ್ಲದೆ ಇರೋ ರೀತಿಯ ಜಾಗದಲ್ಲಿದ್ದಾಗ ಅವರ ಪರಿಸ್ಥಿತಿ ಹೇಗಿರಬೇಡ ಯಾವ ರೀತಿಯಾದಂತಹ ಅವ್ಯವಸ್ಥೆ ಅಲ್ಲಿ ಇದೆ ಅನ್ನೋದನ್ನು ಊಹಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿರೋ ಆ ನಲವತ್ತೊಂದು ಕಾರ್ಮಿಕರ ರಕ್ಷಣೆಗೆ ಅಂತ ಅಲ್ಲಿಯ ಸರ್ಕಾರಗಳು ಪಣ ತೊಟ್ಟು ನಿಂತಿವೆ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಸಾಕಷ್ಟು ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ವಾಲಂಟಿಯರ್ಸ್ ಇದ್ದಾರೆ ಇನ್ನು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಆಗಿರಬಹುದು ಹಾಗೆ ಹೊರ ದೇಶಗಳಿಂದ ಮಷಿನರೀಸ್ಗಳನ್ನ ಕೂಡ ಕರೆತರಲಾಗಿತ್ತು ಆದರೆ ಅವು ಕೂಡ ಕೆಟ್ಟು ನಿಂತು ಆರಂಭದ ದಿನಗಳಲ್ಲಿ ಅದಾದ ಬಳಿಕ ಅಲ್ಲಿಗೆ ಆ ಪ್ರಯತ್ನ ನಿಲ್ಲಲಿಲ್ಲ ಯಾಕಂದ್ರೆ ಆ ನಲವತ್ತೊಂದು ಕಾರ್ಮಿಕರು ಜೀವಂತವಾಗಿದ್ದಾರೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದ ಬಳಿಕ ಕ್ಯಾಮ್ರಾವನ್ನ ಆ ಸುರಂಗದ ಒಳಗೆ ಬಿಟ್ಟು ನೋಡಿದ ಬಳಿಕ ಈ ಎಲ್ಲ ಮಾಹಿತಿಗಳ ಲಭ್ಯ ಆದ ಮೇಲೆ ಇನ್ನಷ್ಟು ಒಂದು ರೀತಿ ಚೈತನ್ಯ ಸಿಕ್ಕಿದಾಗ ಆಯಿತು ಸದ್ಯ ಬದುಕಿದ್ದಾರಲ್ಲ ಅವರನ್ನು ರಕ್ಷಿಸೋದು ಹೇಗೆ ಅನ್ನುವಂತಹ ಸವಾಲು ಇದೀಗ ಅಲ್ಲಿಯ ರಾಜ್ಯ ಸರ್ಕಾರದ ಮುಂದಿದೆ ಒಟ್ಟಾರೆ ಆ ಒಂದು ಸಂದರ್ಭ ಸಮಯ ಸನ್ನಿಹಿತ ಆಗ್ತಾ ಇದೆ ಹದಿನೇಳು ದಿನಗಳು ಒಂದಲ್ಲ ಎರಡಲ್ಲ ಹದಿನೇಳು ದಿನಗಳಿಂದ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಪಣ ತೊಟ್ಟಿರುವಂತಹ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ ಸ್ಥಳದಲ್ಲಿ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ನೆರವನ್ನ ನೀಡೋದಕ್ಕೆ ಡಾಕ್ಟರ್ಸ್ಗಳ ತಂಡ ಆಗಮಿಸದೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇನ್ನು ಸುರಂಗ ಮಾರ್ಗ ನಿರ್ಮಿಸಲಾಗ್ತಾ ಇರುವಂತಹ ಈ ಜಾಗದಲ್ಲಿ ಅಲ್ಲಿಯ ಶಕ್ತಿ ದೇವತೆ ಗ್ರಾಮ ದೇವತೆ ಅಂತ ನಾವೇನು ಕರಿತೀವಿ ಆ ರೀತಿಯಾಗಿ ಶಕ್ತಿ ದೇವತೆಯ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಬದಲಿ ವ್ಯವಸ್ಥೆಯನ್ನ ಇವ್ರು ಮಾಡ್ಲಿಲ್ಲ ಆ ನೆಲಸಮ ಮಾಡಿ ಇಲ್ಲಿ ಸುರಂಗ ಕೊರೆಯೋದಕ್ ಮುಂದಾಗಿದ್ದೇ ಈ ಎಲ್ಲಾ ಅವಘಡಕ್ಕೆ ಕಾರಣ ಅಂತ ಅಲ್ಲಿಯ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು

ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ